ಹೊಸದಿಗಂಥ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಅಬ್ಬಾಯ್ ಎಂಥ ಕಥೆ ಇದು ಪುರಾಣಗಳ ಸೈಡ್ ಸ್ಟೋರಿ ನಾವು ರಾಮಾಯಣ ಮಹಾಭಾರತದ ಬಹುತೇಕವಾದಂತಹ ದೊಡ್ಡ ಕಥೆಗಳನ್ನು ನಾವು ತಿಳಿದಿದ್ದೇವೆ ಕೆಲವಷ್ಟು ಹೆಣ್ಣು ಗಂಡುಗಳಲ್ಲಿ ನಡೆಯುವಂತಹ ಆತ್ಮೀಯವಾದಂಥ ಯೋಚನೆ ತಾರ್ಕಿಕವಾದಂಥ ಯೋಚನೆ ಬಹಳ ಮಹತ್ತರವಾಗಿ ತನ್ನ ಪ್ರಮು ಪ್ರಾಮುಖ್ಯವನ್ನು ಪಡೆದಂತಹ ಪಾತ್ರಗಳ ಜತೆಗಿನ ಜೀವಗಳು ಹೇಗೆ ಒದ್ದಾಡ್ತವೆ ಅಥವಾ ತಮ್ಮ ದುಃಖವನ್ನು ನುಂಗುಕೊಳ್ತವೆ ಅಥವಾ ತಮ್ಮದೇ ಆದ ಯೋಚನೆಗಳನ್ನು ಹೊಂದಿರ್ತವೆ ಎನ್ನುವುದರತ್ತೂ ನಾವು ಸ್ವಲ್ಪ ಗಮನ ಹರಿಸಿದಾಗ ಕೌರವನ ಪತ್ನಿ ನಾವು ಭಾನುಮತಿಯ ಬಗ್ಗೂ ನಾವು ತಿಳ್ಕೊಳ್ಬೇಕಾದಂಥದ್ದು ಅನಿವಾರ್ಯವಾಗಿದೆ ಭಾನುಮತಿಯು ಕೂಡ ಬಹಳ ಸುಂದರಿಯು ಮತ್ತು ಪತಿಯ ನಿಷ್ಠೆಯ ಬಗೆಗಾಗಿ ತುಂಬ ಸಾತ್ವಿಕತೆಯನ್ನು ಹೊಂದಿದಂಥ ಬಹಳ ಒಳ್ಳೆಯ ಹೆಣ್ಣುಮಗಳು ಕೌರವ ಕುಲಕ್ಕೆ ಅತ್ಯಂತ ಅಪೂರ್ವವಾದಂತಹ ರತ್ನಪ್ರಾಯವಾಗಿ ಅವಳು ಶೋಭಿಸಿದವಳು ಅಂಥವಳು ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಏನಾಗತ್ತೆ ಕೃಷ್ಣ ಸಂಧಾನಕ್ಕಾಗಿ ಬಂದಿದ್ದಾನೆ ರಾಜ್ಯ ಸಮನಾಗಿ ಅರ್ಧವನ್ನು ಹಂಚುವುದರ ಮೂಲಕವಾಗಿ ಎಲ್ಲ ರೀತಿ ನಿಯಮಗಳನ್ನು ಪಾಲಿಸಿದಂತಹ ವನವಾಸವನ್ನು ಮುಗಿಸಿ ಬಂದಂತಹ ಪಾಂಡವರಿಗೆ ನೀನು ಅವರಿಗೆ ಯಾವುದು ಸೇರಬೇಕು ಆ ಭೂಭಾಗವನ್ನು ಕೊಡು ಅನ್ನುವಂಥದ್ದನ್ನು ಕೇಳೋದಕ್ಕೆ ರಾಯಭಾರಿಯಾಗಿ ಬಂದಿರುವಂಥ ಸಂದರ್ಭ ಕೌರವನ ಆಸ್ಥಾನಕ್ಕೂ ಅವನು ಬಂದಿರ್ತಾನೆ ಕೌರವನ ಆಸ್ಥಾನಕ್ಕೆ ಬಂದಾಗ ಕೌರವನದ್ದು ವಿಚಿತ್ರವಾದಂಥ ಒಂದು ಮನೋಸ್ಥಿತಿ ಕೌರವನ ಕೌರವನ ಆಡಳಿತ ಕೆಟ್ಟದಾಗಿತ್ತು ಅಂತ ನಾವು ಎಲ್ಲೂ ಕೇಳಿಲ್ಲ ಆದರೆ ಪಾಂಡವರ ವಿಷಯ ಬಂದಾಗ ಅವನ ಮನೋವೇದಿಕೆಯ ಆ ಒಂದು ತರಂಗಗಳ ರೀತಿಯೇ ಬೇರೆದ್ದಾಗಿ ಇರುತ್ತೆ ಏನಾಗತ್ತೆ ಕೃಷ್ಣ ಬಂದಾಗ ಕೃಷ್ಣ ಬರುವ ರೀತಿ ಅವನಲ್ಲಿ ಒಂದು ರೀತಿಯ ಅಸಹನೆಯನ್ನು ತುಂಬದಂಥ ಒಂದು ಸ್ವರೂಪವಾಗಿ ನಿಂತ್ಕೊಡುತ್ತೆ ಒಬ್ಬ ರಾಯಭಾರಿಯಾಗಿ ಬಂದಂತಹ ಕೃಷ್ಣ ನೇರವಾಗಿ ಇವನ ಮನೆಗೆ ಬರೋ ಇವನ ಅರಮನೆಗೆ ಬರೋದಿಲ್ಲ ಬಿದುರು ಮನೆಗೆ ಹೋಗ್ತಾನೆ ಅಲ್ಲಿಂದಲೇ ಇವನ ಅಸಹನೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕೃಷ್ಣ ಬಂದ ರೀತಿಯ ವಿಚಾರ ಕೌರವನಂಥ ಛಲದಂಕಮಲ್ಲ ಅವನು ಅವನಲ್ಲಿ ಇರುವಂಥದ್ದೇನು ಯಾವತ್ತೂ ಕೂಡ ಅಪಮಾನವನ್ನು ಎದುರಿಸುವಂಥವನಲ್ಲ ಅವನು ಇದೇ ಕೌರವ ರಾಜಸುಯಾಗವನ್ನು ಹಿಂದೆ ಧರ್ಮರಾಜ ಮಾಡಿದಾಗ ಇವನಿಗೆ ಖಜಾಂಚಿಯಾಗಿ ಇವನ ಒಂದು ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ ಆಗ ಕಾಸಿಗೆ ಕಾಸಿಗೆ ಏನು ರೀತಿಯಲ್ಲಿ ಖರ್ಚು ಮಾಡಿದ್ದೇನೆ ಅನ್ನುವಂಥದ್ದರೆ ಎಲ್ಲ ಪರಿಪೂರ್ಣವಾದಂಥ ಸ್ವಚ್ಛ ಲೆಕ್ಕಾಚಾರವನ್ನು ಅವನಿಗೆ ಒದಗಿಸ್ಕೊಡ್ತಾನೆ ಅಂಥ ಅಷ್ಟು ಪ್ರಾಮಾಣಿಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತವನು ಈ ಸಂದರ್ಭದಲ್ಲಿ ಅಂತಹ ಕೌರವನು ಕೂಡ ದುಷ್ಟನಾಗ್ತಾನೆ ಅವನ ದುಷ್ಟತನ ಬಾಲ್ಯದ ವಿಚಾರದ ಬನ ವಿಚಾರ ಬಂದಾಗ ಪಾಂಡವರ ಬಗೆಗಾಗಿನ ಹಗೆತನವನ್ನು ತೋರಿಸಿದರೂ ಎಲ್ಲೋ ಒಂದು ಕಡೆ ನಂತರದಲ್ಲಿ ಒಂದು ಮೆಚುರಿಟಿ ಬರ್ತಾ ಹೋಗುವಂಥ ಸಂದರ್ಭ ಬಂದಾಗಲೂ ಶಕುನಿಯಂಥವರ ಮೂಲಕವಾಗಿ ಅದು ತನ್ನ ದಾರಿಯನ್ನು ತಪ್ಪಿಸ್ಕೊಡತ್ತೆ ಎಲ್ಲಿಗೆ ಹೋಗುತ್ತೆ ಸಂಧಾನಕ್ಕಾಗಿ ಕೃಷ್ಣ ಬರಬೇಕಾದಂತಹ ವಿಚಾರ ಬಂದಾಗ ಕೃಷ್ಣನ ಕೆಲವು ನಡವಳಿಕೆಗಳು ಅವನನ್ನು ಕೆರಳಿಸ್ತವೆ ಹಿಂದೆ ಕೆರಳಿಸಿದ್ದು ಅದೇ ರಾಜಸ್ವಯೋಗದ ಸಂದರ್ಭದಲ್ಲಿ ಆ ಒಂದು ವಿಶೇಷವಾದಂತಹ ಮಯನಿರ್ಮಿತವಾದಂತಹ ಒಂದು ಸೌಧ ಅಲ್ಲಿ ನೆಲದಲ್ಲಿ ನೀರಿದೆಯೋ ನೀರು ಯಾವುದು ಕೃತಕವಾದದ್ದೋ ನೀರು ಅಥವಾ ಸಹಜವಾದದ್ದೋ ಸಹಜವಾದ ನೀರು ಕೃತಕವಾದದ್ದೋ ಸಹಜವಾದ ನೀರು ಅಂದರೆ ಆ ಮಯ ನಿರ್ಮಿಸಿದಂತಹ ಒಂದು ಸೌಂದರ್ಯದ ಇಂಟೀರಿಯರ್ ಡೆಕೋರೇಷನ್ನಲ್ಲಿ ನೀರಿರದ ಕಡೆ ನೀರಿದೆ ಅಂತ ತಿಳ್ಕೊಂಡು ಆ ನೀರಿನ ಒಂದು ಚಿತ್ರವನ್ನು ಗಮನಿಸಿದಂಥವನು ತನ್ನ ಏನು ತಾನು ತೊಟ್ಟಂತಹ ಪಂಚೆ ನೆನೆಯದಿರಲಿ ಅಂತ ಸ್ವಲ್ಪ ಅದನ್ನು ಮೇಲೆ ಕೆತ್ತುತ್ತಾನೆ ಆದರೆ ಅಲ್ಲಿ ನೀರೇ ಇರೋದಿಲ್ಲ ಇದನ್ನು ನೋಡಿ ಗಹಗಹಿಸಿ ನಗುತ್ತಾರೆ ಯಾರು ದ್ರೌಪದಿ ಮತ್ತು ಭೀಮ ಆ ಸಂದರ್ಭದಲ್ಲಿ ದ್ರೌಪದಿ ಆ ನಕ್ಕ ರೀತಿ ಬಹಳ ಅವನನ್ನು ಹಿಂಸಿಸ್ತದೆ ಆದರೆ ಅದನ್ನು ಸಹಿಸ್ಕೊಳ್ತಾನೆ ಆದರೆ ಇನ್ನೊಂದು ಮಾತು ಬಂದುಬಿಡತ್ತೆ ಅಲ್ಲಿ ಕುರುಡ ನಮಗ ಕುರುಡ ಈ ಮಾತು ಅವನನ್ನು ಕೆಂಡಾಮಂಡಲವನ್ನಾಗಿ ಮಾಡುವಂಥ ಒಂದು ಮಾತಾಗಿ ನಿಲ್ಲುತ್ತೆ ಆ ಮಾತಿನ ಮೂಲಕವಾಗಿಯೇ ಕೌರವ ಒಂದು ಮಾತನ್ನು ಅವನು ಸ್ಪಷ್ಟಪಡಿಸ್ತಾನೆ ನನಗೆ ಧರ್ಮ ಗೊತ್ತು ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿಹಿ ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿಹಿ ಪಾಂಡವರ ಬಗೆಗಾಗಿ ನನಗೆ ಜ್ಞಾನ ಇದ್ದರೂ ಕೂಡ ನಾನು ಈ ಜ್ಞಾನದಿಂದ ಯಾವತ್ತೂ ನಿವೃತ್ತಿಯನ್ನು ಪಡಿತೇನೆ ಅಜ್ಞಾನದ ಬಗ್ಗೆ ನನಗೆ ಅರಿವಿದ್ದರೂ ಕೂಡ ಪಾಂಡವರ ವಿಚಾರದಲ್ಲಿ ಆ ಒಂದು ಪ್ರವೃತ್ತಿಯಿಂದ ನಾನು ನಿ ನಿವೃತ್ತಿಯನ್ನು ನಾನು ಹೊಂದೋದಿಲ್ಲ ಇದೇ ಅವನ ಧ್ಯೇಯ ವ್ಯಾಕ್ ವಾಕ್ಯವಾಗುತ್ತೆ ಹಾಗಾಗಿಯೇ ಶಕುನಿ ದುರ್ಬುದ್ಧಿಯನ್ನು ಸೋಚಿಸಿದಾಗ ಅವನು ಸರ್ರನ್ನೇ ಅದಕ್ಕೆ ಒಪ್ಕೊಳ್ತಾನೆ ನಂತರ ಕೃಷ್ಣನು ಆ ಒಂದು ರಾಯಭಾರತ್ವಕ್ಕಾಗಿ ಬರ್ತಾನೆ ಅಲ್ಲಿ ಕೃಷ್ಣನ ನಡವಳಿಕೆಯಿಂದಾಗಿ ನಾನು ಕೊಡೋದಿಲ್ಲ ಕೊಡೋದಿಲ್ಲ ಅಷ್ಟೇ ಅಲ್ಲ ಒಂದು ಸೂಜಿಯ ಮೊನೆಗಂಟಿದಂತಹ ಭೂಮಿಯ ಭಾಗವನ್ನು ಕೂಡ ಕೊಡೋದಿಲ್ಲ ಆಗ ಕೆಲವು ನಾಟಕೀಯ ಘಟನೆಗಳು ನಡೆದು ಕೃಷ್ಣನನ್ನೇ ಸೆರೆ ಹಿಡಿಯುವಂಥ ಪ್ರಸಂಗಕ್ಕೆ ಹೋಗುತ್ತೆ ಆದರೆ ಕೃಷ್ಣ ತನ್ನ ಮಾಯೆಯಿಂದ ಒಂದು ಒಬ್ಬ ಕೃಷ್ಣನಾಗಿರುವಂಥವನು ಹಲವು ಕೃಷ್ಣನ ರೂಪದಲ್ಲಿ ತೋರಿಸ್ಕೊಳ್ತಾನೆ ಎಲ್ಲರೂ ಕೃಷ್ಣರಾಗಿ ತೋರಿಸ್ತಾರೆ ಆಗ ಅವನನ್ನು ಸೆರೆ ಹಿಡಿಯೋದು ಯಾರನ್ನು ನಿಜವಾದ ಕೃಷ್ಣ ಎಲ್ಲಿದ್ದಾನೆ ತಿಳಿಯುವಂಥದ್ದು ಆಗ ರಾಜ್ಯಸಭೆಗೆ ಭಾನುಮತಿ ಓಡ್ ಬರ್ತಾಳೆ ಏಕೆಂದರೆ ಅವಳು ತನ್ನ ಅರಮನೆಯಲ್ಲಿ ರಾರಾಜಿಸಬೇಕಾದಂತಹ ನನ್ನ ಗಂಡ ಕೌರವನ ಹೊರತಾಗಿ ಕೃಷ್ಣ ತುಂಬಿಕೊಂಡಿದ್ದಾನೆ ಅಂತಂದರೆ ಅವಳಿಗೆ ಇದು ಅಪಾಯದ ಸೂಚನೆ ಅಂತಲೂ ಅನಿಸುತ್ತೆ ಅಷ್ಟೇ ಅಲ್ಲ ಇದೊಂದು ಅಸಹಜ ಕ್ರಿಯೆ ಅಂತಲೂ ಅನಿಸುತ್ತೆ ಅವಳು ಗಂಡನ ಹತ್ರ ಬಂದು ಬೋಧಿಸ್ತಾಳೆ ಯಾಕೆಂದರೆ ಅವಳು ಯಾವತ್ತೂ ರಾಜ್ಯಸಭೆಗೆ ಬಂದವಳೇ ಅಲ್ಲ ಅವಳು ಅವಳು ಸ್ತ್ರೀಯಾಗಿ ಅವಳ ಪು ಪುರದ ಅಂತಃಪುರದಲ್ಲಿ ಇರಬೇಕಾದಂಥದ್ದು ಆಗ ವಿಹ್ಲನಾದಂಥ ಕೌರವ ಅವಳ ಹತ್ರ ಕೇಳ್ತಾ ನೀನು ಯಾಕೆ ಬರಬೇಕು ಇಲ್ಲಿ ಹಾಗೆ ಹೇಳ್ತಾಳೆ ಇದು ಬಿಟ್ಟುಬಿಡು ಇದನ್ನು ಇದಾಗುವಂಥದ್ದಲ್ಲ ಇದು ಇದನ್ನು ನಾವು ಎಷ್ಟು ಮಾಡಿದರೂ ಕೂಡ ನಾವು ಪಾಂಡವದ ಒಂದು ಆ ಒಂದು ಎನಿಮಾಸಿಟಿ ಏನಿದೆ ವೈರತ್ವ ಏನಿದೆ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಬೇಡ ಇದನ್ನು ಬಿಟ್ಟುಬಿಡಬೇಕು ನಾವು ನೀನು ಅವರ ಭಾಗವನ್ನು ಕೊಟ್ಟುಬಿಡು ಅಂತ ಹೇಳ್ತಾಳೆ ಯಾಕೆಂದರೆ ನನ್ನ ಒಂದು ಅರಮನೆಯಲ್ಲಿ ನನ್ನ ಪತಿಯ ಅರಮನೆಯಲ್ಲಿ ಪತಿಯೇ ಶೋಭಿಸದೆ ಕೇವಲ ಕೃಷ್ಣ ಕಾಣ್ತಾನೆ ಅಂತಾದರೆ ಇದು ಯಾವುದೋ ಒಂದು ಅಶುಭದ ಮುನ್ಸೂಚನೆ ನನಗೆ ಕೊಟ್ಟುಬಿಡು ಅಂತ ಹೇಳ್ತಾಳೆ ಆಗ ಅವನು ಅವಳ ಕೈ ಹಿಡಿದು ಹೇಳ್ತಾನೆ ಅಶುಭದ ಸೂಚನೆ ಹೌದು ಆದರೆ ನಾನು ಒಂದು ಯಾವುದೋ ಒಂದು ಜಗತ್ತು ಒಪ್ಪಲಿ ಒಪ್ಪದೆ ಹೋಗಲಿ ನಾನು ಸಾಯಲಿ ಅಥವಾ ಬದುಕಲಿ ಇಲ್ಲಿ ಮುಖ್ಯವಾದದ್ದೇನು ಪಾಂಡವರು ಪ್ರತಿ ಕ್ಷಣವೂ ಅವರ ಜೀವನದಲ್ಲಿ ನರಡುವಂತಹ ವಿಚಾರವನ್ನು ನಾನು ಗೈದಿದ್ದೇನೆ ಅದೇ ರೀತಿಯಲ್ಲಿ ಈಗ ಯಾವತ್ತೂ ಅವರು ಭೂಮಿಯನ್ನು ತಮ್ಮ ಕೈವಶದಿಂದ ಕಳೆದುಕೊಂಡು ನನಗೆ ಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರು ಅವರು ಅದನ್ನು ಯುದ್ಧದ ಮೂಲಕವಾಗಿಯೇ ಅದನ್ನು ಅವರು ಮತ್ತೆ ಹಿಂತಿರುಗಿ ಪಡೆಯುವಂಥಾಗಲಿ ಧರ್ಮಕ್ಕೆ ಜಯ ಅನ್ನುವಂಥದ್ದಾದರೆ ಅವರು ಇಲ್ಲಿಯವರೆಗಿನ ಪಾಡು ಅನುಭವಿಸಿದ್ದು ಯಾವ ಅಧರ್ಮದ ಕಾರಣಕ್ಕಾಗಿ ಅದು ಹೊರಹೊಮ್ಮಿತು ಅನ್ನುವಂಥದ್ದನ್ನು ಜಗತ್ತು ನಿರಂತರವಾಗಿ ಒಂದು ರೀತಿಯ ತಾರ್ಕಿಕ ಚೌಕಟ್ಟಿನಲ್ಲಿ ಅದನ್ನು ಚರ್ಚೆ ಮಾಡಿಕೊಂಡು ಇರಲಿ ಈ ಜಗತ್ತಿಗೆ ಬೇಕಾದ ಪಾಠವಾಗಿ ಈ ಪಾಂಡವ ಮತ್ತು ಕೌರವರ ನಡುವಿನ ಸಂಘರ್ಷ ತನ್ನದಾದಂತಹ ಒಂದು ಸ ಚೌಕಟ್ಟನ್ನು ಪಡೆದುಕೊಳ್ಳಿ ಹಾಗಾಗಿ ಜಗತ್ತು ಎಷ್ಟೇ ದೂರದಲ್ಲಿ ಕ್ರಮಿಸುವಂಥದ್ದು ಎಷ್ಟೇ ಸಾವಿರ ವರ್ಷ ಕೋಟಿ ವರ್ಷಗಳ ವಿಚಾರದಲ್ಲಿ ಮುಂದರೆದು ಹೋಗುವಂಥದ್ದಿದ್ದರೂ ಒಂದು ಶಕ್ತಿಯ ಇನ್ನೊಂದು ಶಕ್ತಿಯ ನಡುವೆ ಯಾವತ್ತೂ ಒಂದು ರೀತಿಯ ಸಂಘರ್ಷ ಇರುತ್ತೆ ಆ ಸಂಘರ್ಷ ಇದ್ದವಾಗ ಕೌರವನಂಥ ವ್ಯಕ್ತಿಗಳು ಒಬ್ಬ ಶಿಷ್ಟ ಸ್ವರೂಪದ ಕೃಷ್ಣನನ್ನು ಸಾವಿರ ಸ್ವರೂಪದಲ್ಲಿ ಜಗತ್ತಿಗೆ ತೋರಿಸುವಂಥ ಒಂದು ದೊಡ್ಡ ಘಟನೆಯನ್ನು ಉಂಟು ಮಾಡುವುದಕ್ಕಾಗಿ ನಾನು ಈ ಒಂದು ಪ್ರಸಂಗವನ್ನು ಸೃಷ್ಟಿಸಿದ್ದೇನೆ ಹೊರತು ಕೃಷ್ಣ ದೊಡ್ಡವನಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ ಆದರೆ ಆ ಕೃಷ್ಣ ಇಂತಹ ಸಂದರ್ಭದಲ್ಲಿ ಕೌರವನ ಕೌರವನ ರೀತಿಯ ಜನರನ್ನು ನಿಯಂತ್ರಿಸಬೇಕಾದ್ರೆ ಒಂದು ಶಕ್ತಿಯನ್ನು ಹೊರಹಾಕಬೇಕಾಗತ್ತೆ ಅಂತಹ ಶಕ್ತಿಯ ಹೊರಹಾಕುವಿಕೆಯ ಮೂಲಕವಾಗಿ ಜಗತ್ತು ಒಂದು ಒಳ್ಳೆಯ ಪಾಠವನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ನಾನು ಮಾಡಿ ತೋರಿಸ್ಬೇಕೆ ವಿನ ಎಲ್ಲರಲ್ಲಿಯೂ ಸಾಧ್ಯವಾಗದೆ ಹೋದಂಥ ವಿಚಾರ ಅದನ್ನು ಮಾಡಿ ತೋರಿಸಿದ್ದಾನೆ ಮುಂದಿನದು ಮುಂದಿನದು ಏನೇ ಇದ್ದರೂ ಅದು ಆ ಒಂದು ವಿಧಿಯ ಕೈಯಲ್ಲಿ ಅಥವಾ ವಿಧಿಯ ಬರಹದಲ್ಲಿ ಅದು ಬರೆದುಕೊಂಡಿದೆ ಆದರೆ ನೀನು ಅರ್ಥ ಮಾಡಿಕೊ ಈ ಕೃಷ್ಣನನ್ನು ನಾನು ಎದುರಿಸಿಯೇ ತೀರ್ತೇನೆ ಕೃಷ್ಣನನ್ನು ಎದುರಿಸಿಯೇ ತೀರ್ತೇನೆ ಏನು ಪಾಂಡವರನ್ನ ಎದುರಿಸ್ತೇನೆ ಮುಂದಿನದು ನಿನ್ನ ಮನಸ್ಸಿನ ಗೋಚರಕ್ಕೂ ಅದು ಬಂದಿದೆ ಏನು ಅನ್ನುವಂಥದ್ದು ನನಗೂ ಬಂದಿದೆ ಆದರೆ ಸ್ವಯಮೇವ ಮೃಗೇಂದ್ರತ ನನ್ನ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ ಇನ್ನೂ ಅವರನ್ನು ಬಡಿತೇನೆ ಅನ್ನುವಂಥ ನಂಬಿಕೆ ಇರೋದರಿಂದ ಇದಕ್ಕೆ ಕೈ ಹಾಕಿದ್ದೇನೆ ಈ ಕೈ ಹಾಕಿದ ಸ್ವರೂಪ ನನಗೆ ಬದುಕನ್ನು ಮತ್ತೆ ಕಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೋ ಅಥವಾ ನನ್ನ ಬದುಕನ್ನು ಮುಗಿಸುತ್ತೋ ಅದು ಅದನ್ನು ನಾನು ವರ್ತಮಾನಕ್ಕೆ ಬಿಡುತ್ತೇನೆ ಅಂತ ಹೇಳ್ತಾನೆ ಆಗ ಸಾಧ್ವೆಯಾದಂಥ ಭಾನುಮತಿಗೆ ಓ ಒಂದು ಬರುತ್ತೆ ಅವಳಿಗೆ ಮತ್ತೆ ಗಂಡನಿಗೆ ಪ್ರತಿಯಾಗಿ ತಾನು ಏನನ್ನೋ ಮಾತನಾಡಬೇಕು ಅಂತ ಅನಿಸೋದಿಲ್ಲ ಅವಳು ಕೂಡ ವರ್ತಮಾನಕ್ಕೆ ಅಥವಾ ದೇವರ ಇಚ್ಛೆಗೆ ಅದು ಏನಾಗುತ್ತೋ ಅದು ನೆರವೇರಲಿ ಅನ್ನುವಂಥದ್ದಕ್ಕಾಗಿ ಅವಳು ಆ ಒಂದು ಸಂದರ್ಭವನ್ನು ಏನು ಮಾಡ್ತಾಳೆ ಮತ್ತೆ ಚರ್ಚೆ ಮಾಡದೆ ಸ್ಥಗಿತಳಾಗ್ತಾಳೆ ಅಲ್ಲಿಂದ ಆಚೆಗೆ ಏನು ನಡೆದಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ನಮಸ್ಕಾರ